Hello guys, welcome to my YouTube channel Kiki Finds. So guys, idu bandittu nan first vlog. Yavattu olle kelsa maadbeku anta andaga devna enskondu athva ganpati devna enskondu mundin kelsa maartivi. Ganapati swarupave aane. So aane mukantra namma first video na start maadona. So neevenadru weekend plan maartidira anta helidre, believe me, this is the best destination to go or to visit with your family, friends, cousins. Naan idralli ticket price ela hakidini check maadkoli. Estu the entry for Indians, foreigners, ela different prices alida, children's ek bere price ida. So check maadi. Tumbane neat and clean aag maintain maadidare. Sutta mutta tumba greenery nu ida, clean aagu ida. So idu bandittu Sakrebyle Elephant Camp, just 14 kilometers away from Shivmoga. So Shivmoga dorik tumbane hatra ide idu place, weekends hogoke family jothe ella. Now reach agbekadre almost late agittu, 11:30 agagittu. So feeding time bandittu idu elephants ge. ಇವುಗಳಿಗೆ ಅಕ್ಕಿ ಮತ್ತು ಹುಲ್ಲನ್ನು ನೀಟಾಗಿ ಕಟ್ಬಿಟ್ಟು ಕೊಡ್ತಾರೆ. ನೋಡ್ಬೋದು ತುಂಬಾ ಎಲಿಫೆಂಟ್ಸ್ ಇದೆ. ಇಲ್ಲಂತೂ ಎಲ್ಲ ಎಲಿಫೆಂಟ್ಸ್ಗೂ ಒಬ್ರೊಬ್ರು ಮಾತ್ರ ಇರ್ತಾರೆ, ಎಲ್ಲ ಅವ್ರಿಗೆ ನೋಡ್ಕೊಳಕ್ಕಿರೋದು. ಇಲ್ಲಿ ಟ್ರೈನ್ಡ್ ಮತ್ತು ಅನ್ಟ್ರೈನ್ಡ್ ಎಲಿಫೆಂಟ್ಸ್ ಇದೆ. ಸೊ ಅನ್ಟ್ರೈನ್ಡ್ ಆಗಿರೋ ಎಲಿಫೆಂಟ್ಸ್ನ ಟ್ರೈನ್ ಮಾಡ್ತಾರೆ, ಚೆನ್ನಾಗಿ ಟ್ರೈನ್ ಮಾಡ್ತಾರೆ. 3 ಮಂತ್ಸ್ ಆ ಥರ ಟ್ರೈನ್ ಮಾಡ್ತಾರೆ. ಎಲ್ಲ ಥರ ಏಜ್ಡ್ ಎಲಿಫೆಂಟ್ಸ್ ಇದೆ ಇಲ್ಲಿ. ಅಂತಂದರೆ ಬೇಬಿ ಎಲಿಫೆಂಟ್ಸು ಇದೆ, ದೊಡ್ಡ ಆನೆಗಳು ಇದೆ, ಏಜ್ ಆಗಿರೋ ಆನೆಗಳು ಇದೆ. ಸೊ ತುಂಬಾ ಇದೆ ಆನೆ ಅಂತೂ ಇಲ್ಲಿ. ಸೊ ನೀವು ನೋಡ್ಬೋದು ಇಲ್ಲಿ ಆನೆ ಹೆಸರು, ಮತ್ತು ಅದೆಲ್ಲಿಂದ ಬಂದಿರೋದು, ಅದ್ರದ್ದು ಡೇಟ್ ಆಫ್ ಬರ್ತು, ಮತ್ತು ಅದರ ಸ್ವಭಾವ ಹೇಗೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಎಲ್ಲ ಆನೆಗಳು ಟ್ರೈನ್ಡ್ ಆಗಿರೋದ್ರಿಂದ ತುಂಬಾ ಫ್ರೆಂಡ್ಲಿ ಆಗಿದ್ದಾವೆ. ಫೋಟೋಸ್ ಎಲ್ಲ ತೆಗೆಸ್ಕೋಬೋದು, ನಿಮಗೆ ತುಂಬಾ ಚೆನ್ನಾಗೂ ಬರುತ್ತೆ ಫೋಟೋಸ್ ಎಲ್ಲ. ಆ್ಯಂಡ್ ಹೀಗೆ ನಿಮ್ಮ ಫುಡ್ಡು ಕೊಡ್ಬೋದು. ಮಾವತ್ರು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ, ಎಲ್ಲಿಂದ ಬಂತು, ಹೇಗೆ ತಂದ್ರಿ, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನೀವು ಮಾತಾಡ್ಸಿದ್ರೆ. ಫೀಡ್ ಆದ ನಂತರ ಅವುಗಳಿಗೆ ನೆಕ್ಸ್ಟ್ ಸ್ಥಾನ ಕರ್ಕೊಂಡು ಹೋಗ್ತಾರೆ. ಪಕ್ಕದಲ್ಲೇ ತುಂಗಾ ನದಿ ಇದೆ, ಸೊ ಅಲ್ಲಿ ಇವುಗಳು ಸ್ನಾನ ಮಾಡಿಸೋಕೆ ಕರ್ಕೊಂಡು ಹೋಗ್ತಾರೆ. ನೋಡ್ತೀರಾ ಎಷ್ಟು ನೀಟಾಗಿ ಲೈನಲ್ಲಿ ಬರ್ತಾ ಇದೆ ಆನೆಗಳೆಲ್ಲ. ಅರ್ಲಿ ಮಾರ್ನಿಂಗ್ ನೀವೇನಾದರೂ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ವೆದರು ಚೆನ್ನಾಗಿರುತ್ತೆ. ಮತ್ತು ಇವುಗಳಿಗೂ ಸ್ನಾನಕ್ಕೆ ಮಾಡೋ ಕರ್ಕೊಂಡು ಹೋಗ್ತಾರೆ, ಆವಾಗ ನಿಮಗೂ ಸ್ನಾನ ಮಾಡಿಸ್ಬೋದು ಆನೆಗಳಿಗೆ. ಆಮೇಲೆ ಅವುಗಳ ಜೊತೆ ಆಡ್ಬೋದು. ಆ್ಯಂಡ್ ಪಕ್ಕದಲ್ಲೇ ಬೋಟಿಂಗು ಇದೆ, ಸೊ ಬೋಟಿಂಗು ಮಾಡ್ಬೋದು. 30 ಮಿನಿಟ್ಸ್ ಬೋಟಿಂಗ್ ಇದೆ. ಸೊ ಇದಕ್ಕೆಲ್ಲ ಟಿಕೆಟ್ ಇದೆ, ಬಾತ್ ಮಾಡಿಸೋಕ್ಕಾಗಲಿ ಅದಕ್ಕೆಲ್ಲ ಟಿಕೆಟ್ ತೊಗೋತಾರೆ, ಪ್ರೈಸ್ ಇದೆ ಅದರದ್ದು. ಈ ಟೈಮ್ಗೋಸ್ಕರನೇ ತುಂಬ ವಿಸಿಟರ್ಸ್ ಬರ್ತಾರೆ ಡಿಫ್ರೆಂಟ್ ಪ್ಲೇಸಿಂದ. ಇದು ನೋಡೋಕ್ಕೆ ಒಂಥರ ಚಂದ. ಸೊ ನೀವು ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಪಕ್ಕ ಈ ಪ್ಲೇಸಿಗೆ ಬರಲೇಬೇಕು ನೀವೆಲ್ಲ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಆನೆಗಳಿಗೆ ಸ್ನಾನ ಮಾಡಿಸೋದಾಗಲಿ, ಆನೆ ಜೊತೆ ಆಟೋಡೋದಾಗಲಿ. ಆನೆ ಮೇಲೆ ಸವಾರಿ, ಎಲಿಫೆಂಟ್ ರೈಡ್ಸು ಇದೆ ಇಲ್ಲಿ. ಸೊ 6 ಮೆಂಬರ್ಸ್ ಕೂರ್ಬೋದು ಎಟ್ ಅ ಟೈಮ್, ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈನ್ಡ್ ಅಪ್ ಆಗಿದ್ದರಿಂದ ಏನು ಭಯ ಅನ್ಸಲ್ಲ. ಅದು ನೀವೆಷ್ಟು ನೀಟಾಗಿ ನಿಲ್ಲಿಸಿದ್ದಾರೆ ಅವುಗಳಿಗೆ. ಒಂದ್ಸಲ ನೀರು ಕುಡ್ಕೊಂಡು ಸ್ನಾನ ಮಾಡಿಸಿ, ನಿಮ್ಗೇನಾದರೂ ಸ್ನಾನ ಮಾಡಿಸೋಕ್ಕಿದ್ರೆ ಸ್ನಾನ ಮಾಡಿಸ್ಬೋದು. ಅವುಗಳಿಗೆ ಬಿಡ್ತಾರೆ, ಪೇ ಮಾಡಬೇಕು. ಸ್ನಾನ ಆಗಿ ಇವುಗಳಿಗೆ ಇವಾಗ ಕಾಡಿಗೆ ಬಿಡ್ತಾರೆ. ಕಾಡಿಗೆ ಬಿಟ್ಟು ನೈಟ್ ಪೂರ್ತಿ ಕಾಡಲ್ಲೇ ಇರುತ್ತೆ ಆನೆಗಳು. ಮಾರ್ನಿಂಗ್ ಹೋಗ್ಬಿಟ್ಟು ಎಲ್ಲರೂ ಯಾವ್ಯಾವ ಆನೆಗಳು ಮಾತ್ರ ಇದ್ದಾರೆ ಅವ್ರು ಹೋಗ್ಬಿಟ್ಟು ಅವ್ರವ್ರ ಆನೆನ ಹೊಡ್ಕೊಂಡು ಮತ್ತೆ ವಾಪಸ್ ಕ್ಯಾಂಪಿಗೆ ತರ್ತಾರೆ. ಇದು ಬಂದುಬಿಟ್ಟು ಬೆಸ್ಟ್ ಕ್ಯಾಂಪ್ ಎಲಿಫೆಂಟ್ ಟ್ರೈನಿಂಗ್ ಸೆಂಟರ್ ಇನ್ ಕರ್ನಾಟಕ. ಮತ್ತು ಇದನ್ನು ಮೇಂಟೈನ್ ಮಾಡ್ತಿರೋದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಕಾಡು ಆನೆಗಳು ಟ್ರೈನ್ ಆಗಿರಲ್ಲ, ಸೊ ಅದನ್ನು ತಂದುಬಿಟ್ಟು ಟ್ರೈನ್ ಮಾಡಿ ಇವ್ರು ಅದಕ್ಕೆ ಬುದ್ಧಿ ಕಲಿಸ್ಬಿಟ್ಟು ಕ್ಯಾಂಪಲ್ಲಿ ತರ್ತಾರೆ. ಈ ಸಲ ಅಂತೂ ತುಂಬಾ ಬೇಬಿ ಎಲಿಫೆಂಟ್ಸ್ ಇದೆ, ತುಂಬ ಕ್ಯೂಟ್ ಕ್ಯೂಟ್ ಆಗಿ ಮಾಡ್ತಾವೆಲ್ಲನೂ, ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಸೊ ಫ್ಯಾಮಿಲಿ ಜೊತೆ ನೀವೇನಾದರೂ ಹೊರಗೆ ಹೋಗ್ತೀರಾ ಅಂತ ಹೇಳಿದ್ರೆ ಈ ಪ್ಲೇಸಿಗೆ ವಿಸಿಟ್ ಮಾಡಲೇಬೇಕು ನೀವೆಲ್ಲ. ಬೆಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀರಾ ಇಲ್ಲಿ ಬಂದು, ಡಿಫ್ರೆಂಟ್ ಆಗಿರೋ ಒಂದು ವೈಬ್ಸ್ ಇರುತ್ತೆ. ಸೊ ಐ ಸಜೆಸ್ಟ್ ಒಂದ್ಸಲ ಈ ಪ್ಲೇಸಿಗೆ ವಿಸಿಟ್ ಮಾಡಿ, ಪ್ರೈಸು ತುಂಬ ಕಮ್ಮಿ ಇದೆ. ಹಾಗೆಯೇ ನಿಮಗೆ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಪಾರ್ಕು ಇದೆ, ಪಾರ್ಕಿಂಗು ಇದೆ, ಮತ್ತು ಶಾಪ್ಸ್ ಬೇರೆ ಇದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.